ಸೊ ನಾವಿವತ್ತು ರಫಾಲೆ ಜೆಟ್ಸ್ ಇನ್ನು ಡೀಲ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ರಫಾಲೆ ಅನ್ನೋದು ನಾವು ಜೆಟ್ಸು, ಇಲ್ಲಿ ಇಮೇಜಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದು ರಫಾಲೆ ಜೆಟ್ಸು, ಇದನ್ನು ಯಾರಿಂದ ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದರೆ ನಾವು ಫ್ರಾನ್ಸಿಂದ ಪರ್ಚೇಸ್ ಮಾಡ್ತಾಯಿದ್ದೀವಿ. ಎಷ್ಟು ರಫಾಲೆ ಜೆಟ್ಸ್ ಬರುತ್ತೆ ಇಂಡಿಯಾಗೆ ಅಂತಂದರೆ 36 ರಫಾಲೆ ಬರುತ್ತೆ. ಸೊ ಯಾರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಅಂತಂದರೆ ಮ್ಯಾನುಫ್ಯಾಕ್ಚರರ್ ಹೆಸರು ದಸಾಲ್ಟ್ ಅಂತ. ಸೊ ದಸಾಲ್ಟ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ, ಫ್ರಾನ್ಸು ಇಂದ ನಾವು ಪರ್ಚೇಸ್ ಮಾಡ್ತಿರೋದು ಇದನ್ನು. 36 ಈ ಥರ ಏರ್ಕ್ರಾಫ್ಟ್ಸ್ನ ನಾವು ಪರ್ಚೇಸ್ ಮಾಡ್ತಾಯಿರೋದು. ಸೊ ಯಾವಾಗ ಸೈನ್ ಆಗಿತ್ತು ಅಂತಂದರೆ ಫ್ರಾನ್ಸ್ ಮತ್ತು ಇಂಡಿಯಾ ಮಧ್ಯದಲ್ಲಿ ಸೆಪ್ಟೆಂಬರ್ 2016 ಇದ್ರ ಬಗ್ಗೆ ಸೈನ್ ಮಾಡಿದರು ಅಂತಂದರೆ ನಾವು 36 ರಫಾಲೇಸು ನಿಮ್ಮಿಂದ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಇದ್ರ ರಫಾಲೆ ಇಂಡಿಯಾಗೆ ನೆಕ್ಸ್ಟ್ ಇಯರು ಸೆಪ್ಟೆಂಬರ್ 2019 ಅಷ್ಟೊತ್ತಿಗೆ ಇದನ್ನು ಇಂಡಕ್ಟು ಮಾಡ್ಕೊಂಡ್ಬಿಟ್ಟಿರೋದು ನಾವು. ಸೊ ಸೆಪ್ಟೆಂಬರ್ 2019 ಒಳಗಡೆ ಇದನ್ನು ಡೆಲಿವರಿ ಮಾಡಬೇಕಲ್ಲ. ಸೊ ಅದಕ್ಕೆ ಫ್ರಾನ್ಸು ಬಂದ್ಬಿಟ್ಟು ದಸಾಲ್ಟಿಗೆ ಏನು ಹೇಳಿದೆ ಅಂತಂದರೆ ನೀವು ಫಸ್ಟು ಈ ಡೆಲಿವರಿ ಟೈಮ್ ಏನಿದೆಯಲ್ಲ, ಡೆಲಿವರಿ ಟೈಮಿಗೆ ಅಡೇರ್ ಆಗಿರಿ, ಅದನ್ನು ಡಿಲೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಅದೇ ರೀತಿಯಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಇಂಡಿಯಾಗೆ ಡೆಲಿವರ್ ಮಾಡಬೇಕಾಗಿರುವಂಥದ್ದು ರಫಾಲೆ ಏರ್ಕ್ರಾಫ್ಟ್ಸ್ ಇದಾವಲ್ಲ, ಅದರದೆಲ್ಲ ಟೆಸ್ಟ್ ರನ್ಸ್ ಮಾಡ್ತಾ ಇದ್ದಾರೆ. ಅಂತಂದರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಯಾವ ಥರ ರನ್ ಆಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನೊಂದೇನು ಇಂಪಾರ್ಟೆಂಟ್ ಅಂತಂದರೆ ಇದನ್ನು ರಫಾಲೆಯಲ್ಲಿ ಒಳಗಡೆ ಇಲ್ಲಿ ಕ್ಲಸ್ಟರ್ ಇರತ್ತಲ್ಲ ಇವರಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಕ್ಲಸ್ಟರಲ್ಲಿ ಮತ್ತು ಏನಂತಂದರೆ ಇಂಡಿಯಾಗೆ ಬೇಕಾಗಿರುವಂಥದ್ದು ಮಾಡಿಫಿಕೇಷನ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ. ಸೊ ಏನು ಇಂಡಿಯಾಗೆ ಬೇಕಾಗಿರುವಂಥ ಮಾಡಿಫಿಕೇಷನ್ಸು ಅಂತಂದರೆ ಇಸ್ರೇಲಿ ಹೆಲ್ಮೆಟ್ಸು ಮೌಂಟೆಡ್ ಡಿಸ್ಪ್ಲೇಸು, ನೆಕ್ಸ್ಟು ರೆಡಾರ್ ವಾರ್ನಿಂಗ್ ರಿಸೀವರ್ಸು, ಲೋ ಬ್ಯಾಂಡ್ ಜಾಮರ್ಸು, 10-hour ಫ್ಲೈಟ್ ಡೇಟಾ ರೆಕಾರ್ಡ್ ಮಾಡಬೇಕದು, ನೆಕ್ಸ್ಟು ಇನ್ಫ್ರಾರೆಡ್ ಸರ್ಚ್ ಮಾಡಬೇಕು, ಟ್ರ್ಯಾಕಿಂಗ್ ಸಿಸ್ಟಮ್ ಇರಬೇಕು. ಸೊ ಈ ಥರ ಇಂಡಿಯಾಗೆ ಬೇಕಾಗಿರುವಂಥದ್ದು ಹ್ಯಾಂಡ್ಮೇಡು ಇವೆಲ್ಲ ಏನೇನು ಇದಾವಲ್ಲ ರಿಕ್ವೈರ್ಮೆಂಟ್ಸು, ಅದೇ ಥರ ಇದನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಪರ್ಚೇಸ್ ಮಾಡೋಕ್ಕೆ ಎಷ್ಟು ಅಮೌಂಟ್ನ ಪೇ ಮಾಡಿದ್ದು ಅಂತಂದರೆ ನಿಯರ್ಲಿ 58,000 crores ನಾವು ಇದಕ್ಕೆ ಪೇ ಮಾಡ್ಕೊಂಡಿರೋದು, 58,000 crores ಪೇ ಮಾಡ್ಕೊಂಡಿರೋದು ನಾವು. ಸೊ ಇದರಿಂದ ನಮ್ಗೇನು ಯೂಸ್ ಆಗುತ್ತೆ ಅಂತಂದರೆ ನಮ್ಮ ಮಿಲಿಟ್ರಿ ಫೆಸಿಲಿಟೀಸ್ಗೆ ಇದರಲ್ಲಿ ವೆಪನ್ಸ್ನ ಯೂಸ್ ಮಾಡ್ಬೋದು ಅಂತಂದರೆ ಇದರಲ್ಲೇ ವೆಪನ್ಸ್ ಇರುತ್ತೆ. ಸೊ ಅಂತಂದರೆ ನಾವು ವಾರ್ ಟೈಮಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ಕೊತಾ ಇರ್ಬೋದು, ಏನಾದರೂ ನಮಗೆ ಥ್ರೆಟ್ಸ್ ಬರ್ತಾ ಇದ್ದರೆ. ಸೊ ವೆಪನ್ಸು ಇರುತ್ತೆ, ನೆಕ್ಸ್ಟು ಮಿಸೈಲ್ಸು ಇರುತ್ತೆ. ಸೊ ಇದನ್ನು ಸೆಪ್ಟೆಂಬರ್ 2019 ನಮಗೆ ಇದನ್ನು ಡೆಲಿವರಿ ಕೊಡ್ತಾ ಇರ್ತಾರೆ. ಸೊ ಇದ್ರದ್ದು ಫಸ್ಟ್ ಸ್ಕ್ವಾಡ್ರನ್ ಏನು ಬರುತ್ತಲ್ಲ, ಸೊ ಅದನ್ನು ಅಂಬಾಲಲ್ಲಿ ಇಡ್ತಾರಂತೆ. ಸೊ ಫಸ್ಟ್ ಸ್ಕ್ವಾಡ್ರನ್ ಬರೋದನ್ನ ಏರ್ಫೋರ್ಸ್ ಸ್ಟೇಷನು ಅಂಬಾಲಲ್ಲಿ ಇಡ್ತಾರೆ. ಸೊ ಇದು ಅಂಬಾಲ ಬಂದುಬಿಟ್ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡರಿಂದ ನಿಯರ್ಲಿ 220 kilometers. ಇಂಡಿಯಾ ಪಾಕಿಸ್ತಾನ್ ಇದು ಬಾರ್ಡರ್ ಏನಿದೆಯಲ್ಲ ಅದರಿಂದ ನಿಯರ್ಲಿ 220 kilometers ಅಷ್ಟೇ ದೂರದಲ್ಲಿದೆ. ಸೊ ಸೆಕೆಂಡ್ ಸ್ಕ್ವಾಡ್ರನ್ ಏನು ಬರುತ್ತಲ್ಲ ಅದನ್ನು ಹಶಿಮರ ಬೇಸ್ ಎಲ್ಲಿದೆ, ವೆಸ್ಟ್ ಬೆಂಗಾಲಲ್ಲಿದೆ. ಸೊ ಅಲ್ಲಿ ಇದನ್ನು ಇಡ್ತಾರೆ ಸೆಕೆಂಡ್ ಕ್ವಾಡ್ರನ್ನ. ಅಫಿಷಿಯಲ್ಸ್ ಹೇಳ್ದ ಗೌರ್ಮೆಂಟ್ ಹ್ಯಾಡ್ ಆಲ್ರೆಡಿ ಸ್ಯಾಂಕ್ಷನ್ಡ್ ಅರೌಂಡ್ 400 crore ಟು ಬಿಲ್ಡ್ ಶೆಲ್ಟರ್ಸ್. ಅಂತಂದರೆ ಶೆಲ್ಟರ್ಸ್ ಅಂತಂದರೆ ಇವನ್ನ ಇರೋಕ್ಕೆ ಅಂತಂದರೆ ಪಾರ್ಕ್ ಮಾಡೋಕ್ಕೋಸ್ಕರ ಶೆಲ್ಟರ್ಸು ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ 400 crores ಅವಾಗಲೇ ರಿಲೀಸ್ ಮಾಡಿದಾರಂತೆ, ಹ್ಯಾಂಗರ್ಸು ಮತ್ತು ಮೇಂಟೆನೆನ್ಸ್ ಫೆಸಿಲಿಟೀಸು. ಸೊ ಇದನ್ನು ಫ್ಲೈ ಮಾಡೋಕ್ಕೆ ನಮ್ಮ ಪೈಲಟ್ಸ್ ಬೇಕಲ್ಲ, ಸೊ ನಮ್ಮ ಪೈಲಟ್ಸ್ಗೆ ಟ್ರೈನಿಂಗು ಕೂಡ ಫ್ರಾನ್ಸಲ್ಲೇ ಕೊಡ್ತಾರೆ. ಸೊ ಇವಾಗ ಅವರಿಗಾಗಲೇ ಇವಾಗ ಫಸ್ಟ್ ರೌಂಡು ಟ್ರೈನಿಂಗ್ನ ಪ್ರೊವೈಡ್ ಮಾಡಿದ್ದಾರೆ, ಇವಾಗ ಇನ್ನೊಂದು ಸರಿ ಟ್ರೈನಿಂಗು ಸೆಕೆಂಡ್ ರೌಂಡ್ನ ಟ್ರೈನಿಂಗ್ನು ಕೂಡ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥ ಮಂತ್ಸ್ ಒಳಗಡೆ ಅವ್ರಿಗೆ ಸೆಕೆಂಡ್ ರೌಂಡು ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಅದು ರಫಾಲೆ ಜೆಟ್ಸ್ ಬಗ್ಗೆ ಇರೋ ಅಪ್ಡೇಟ್ಸು ಇವಾಗವರೆಗೂ ಕೂಡ. ಸೊ ವೀಡಿಯೋ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್ಗೆ, ಲೈಕ್ ಮಾಡಿ. ವೀಡಿಯೋ ಇಷ್ಟ ಆಗಿದ್ದರೆ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ವೀಡಿಯೋ ಆಗಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಂಡಿರಿ. ನನ್ನಲ್ಲಿ ಕರೆಂಟ್ ಅಫೇರ್ಸು, ಮ್ಯಾಪ್ಸು ಮತ್ತು ಬೇರೆ ಅಪ್ಡೇಟ್ಸು ಕೂಡ ಹಾಕ್ತಾ ಇರ್ತೀನಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ. ಅನ್ಅಕಾಡೆಮಿಯಲ್ಲೂ ಕೂಡ ಕೋರ್ಸಸ್ ಇದ್ದಾವೆ, unacademy.com ಅಂತ ಹೋಗ್ಬಿಟ್ಟು ಅಲ್ಲಿ iDeepak Chauhan ಅಂತ ನೀವು ಸರ್ಚ್ ಮಾಡಿದ್ರೆ ಈ ಎಲ್ಲ ಕೋರ್ಸಸ್ಸು ಸಿಗುತ್ತೆ. ಇಲ್ಲಿ ಡೈಲಿ ನಾನು ಹಿಂದೂ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಮತ್ತು ಡೈಲಿ ಕರೆಂಟ್ ಅಫೇರ್ಸು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಅದೇ ಥರ MCQs ಎಕನಾಮಿ ಮೇಲೆ MCQs ಮತ್ತು ಪಾಲಿಟಿ ಮೇಲೆ MCQs, ಕರೆಂಟ್ ಅಫೇರ್ಸ್ ಮೇಲೆ MCQs ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ನೀವು ಈ ವಿಡಿಯೋನು ನೋಡ್ಕೋಬೋದು, ಈ ಕೋರ್ಸ್ನು ನೋಡಿಕೊಂಡು ಇಲ್ಲಿ ನೀವು ಕಮೆಂಟ್ ಮಾಡಿಬಿಡ್ಬೋದು, ಅಂತಂದರೆ ಸ್ಟಾರ್ಸ್ ಹಾಕ್ಬಿಡ್ಬೋದು, 5 stars ರೇಟಿಂಗ್ ಕೊಟ್ಬಿಡ್ಬೋದು ನಿಮಗೆ ಇಷ್ಟ ಆದರೆ. ನೆಕ್ಸ್ಟು ಇಲ್ಲಿ iDeepak Chauhan ಅಂತ ಹೋಗ್ಬಿಟ್ಟು ನೀವು ಫಾಲೋ ಮಾಡಿಕೊಂಡ್ರೆ ನಾನು ಈ ಕೋರ್ಸಸ್ಗಳಲ್ಲಿ ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಸೊ ನೀವು ಅವಾಗಲೇ ಆ ವಿಡಿಯೋನ ನೋಡ್ಕೊಂಡ್ಬಿಡ್ಬೋದು.